ಅಯ್ಯೋ ಅದು 20 ಲಕ್ಷದ ಕತೆ ಯಾಕೆ ಹೇಳ್ತೀರಿ? ಅದೊಂದು ಸಣ್ಣ ಪ್ರಕರಣ. ಅದು ಆ ಕುಟುಂಬದ ಬಗ್ಗೆ ಯಾರೋ ಪಾಪ ಧೈರ್ಯವಾಗಿ ಯಾರೋ ಬಂದು ಹೇಳಿದ್ದಾನೆ. ಸಣ್ಣ ಪ್ರಕರಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಪಿಎಸ್ಸಿಯನ್ನು ಶುದ್ಧಗೊಳಿಸ್ತೀವಿ ಅಂತ ಹೇಳಿ ಕೆಪಿಎಸ್ಸಿ ಮೆಂಬರ್ ಮಾಡಿದ್ರಲ್ಲ, ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಓಪನ್ ಮಾರ್ಕೆಟ್ ಇಟ್ಟಿದ್ರಲ್ಲ, ಎ ಸಿಗೆ 1 ಕೋಟಿ, ಡಿವೈಎಸ್ಪಿಗೆ ಇಷ್ಟು, ನಿಮ್ಮ ಎ ಸಿ ಟಿ ಓಗೆ ಇಷ್ಟು ನಿಗದಿ ಮಾಡಿ ಓಪನ್ ಮಾರ್ಕೆಟ್ ಇಟ್ಕೊಂಡಿದ್ರು. ಇವ್ರಿಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ನಾಯಕರಿಗೆ ಚರ್ಚೆ ಮಾಡಲಿಕ್ಕೆ? ಅದೇ ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಹೋರಾಟ ಅದಕ್ಕೆ ಹೇಳಿದ್ದು. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಈ ಭ್ರಷ್ಟಾಚಾರದ ಬಗ್ಗೆ, ಕಮಿಷನ್ ಬಗ್ಗೆ ಮಾತನಾಡತಕ್ಕಂಥ ನೈತಿಕತೆ ಇವರಿಬ್ಬರಲ್ಲೂ ಇಲ್ಲ. ಇನ್ನೂ ಸಹ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಒಂದು ಕೆಪಿಎಸ್ಸಿ ಚೇರ್ಮನ್ ಮಾಡ್ಕೊಂಡಿದ್ರು, ಮೆಂಬರ್ ಮಾಡ್ಕೊಂಡಿದ್ರು, ಆ ಮೆಂಬರ್ಗಳು ಚೇರ್ಮನ್ನು ಅಪಾಯಿಂಟ್ಮೆಂಟ್ಗೆ ಅಂತೇಳಿ ಹಲವಾರು ಜನದ ಹತ್ರ, ಅಮಾಯಕರ ಹತ್ರ ಹಣ ವಸೂಲಿ ಮಾಡಿದ್ದು. ಇವತ್ತು ಸಹ ಹಣ ವಾಪಸ್ ಬರದೆ ಎಷ್ಟೋ ಜನ ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದ್ದಾರೆ, ಹಣ ಕೊಡಿಸಿ ದಯವಿಟ್ಟು ಏನಾದರೂ ಮಾಡಿ ಅಂತೇಳಿ. ಇದು ಈಗ ಸಬ್ ಇನ್ಸ್ಪೆಕ್ಟರ್ಗಳದು ಒಂದು ಬಿಜೆಪಿಯವರ ಅವರ ಒಂದು ಒಳಗಡೆ ಇರತಕ್ಕಂಥ ಆಂತರಿಕ ಸಮಸ್ಯೆ ಒಳಗೆ ಇವೆಲ್ಲ ಹೊರಗೆ ಬಂದಿರತಕ್ಕಂಥದ್ದು. ನಾನು ನಿನ್ನೆ ಹೇಳಿದ್ನಲ್ಲ, ಇಲಾಖೆ ಒಳಗೆ ಪೊಲೀಸ್ ಇಲಾಖೆ ಪ್ರಾಮಾಣಿಕ ಅಧಿಕಾರಿಗಳನ್ನು ಇವರು ಯಾವ ರೀತಿ ನಡೆಸ್ಕೋತಾ ಇದ್ದಾರೆ ಅದರಿಂದ ಇವತ್ತೆಲ್ಲ ಹೊರಗೆ ಬರ್ತಾ ಇದೆ ಇವ್ರ ಕರ್ಪಕಾಣಗಳು. ಅಂದ ಇಲ್ಲಿ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥದ್ದನ್ನು ಇವರು ಮುಂದುವರೆಸ್ಕೊಂಡು ಹೊರಟಿದ್ದಾರೆ. ನಾನು ರಾಜಾರೋಷವಾಗಿ ಹೇಳ್ತೀನಿ, ನಮ್ಮ ಕಾಲದಲ್ಲಿ ನಾನೇನು ಮೆಂಬರ್ಗಳು ಮಾಡಿದ್ದೆ ಈ ಮಟ್ಟಕ್ಕೆ ಯಾರೂ ಇರಲಿಲ್ಲ.